ಹಲೋ ಹಲೋ ಸರ್, ನಟೇಶ್ ಸರ್ ಹಾಂ, ನಟೇಶ್ ಸರ್ ಅಲ್ವಾ? ನನ್ನ ಹೆಸರು ಮನು ಥಾಮಸ್. ನಾನು ಬೆಂಗಳೂರು ಸರಿ ಮೈಸೂರು ವಿಶ್ವವಿದ್ಯಾಲಯದಿಂದ ಫೋನ್ ಮಾಡ್ತಾ ಇರೋದು. ಮನು ಥಾಮಸ್, ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ಫೋನ್ ಮಾಡ್ತಾ ಇರೋದು. ನಾನು ಆಕ್ಚುಲಿ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಒಂದು ಚುನಾವಣೆಗೆ ಬಗ್ಗೆ ಒಂದು ಸಂಶೋಧನೆ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಯೋದಕ್ಕೆ ಆಸೆ ಪಟ್ಟು ನೀವು ಫೋನ್ ಮಾಡಿ. ಇನ್ಫ್ಯಾಕ್ಟ್ ನೀವು ಬೆಂಗಳೂರು ಸೌತ್ ಇಂದ 2019 ಕಂಟೆಸ್ಟ್ ಮಾಡಿದಿರಲ್ಲ? ಸೊ ನಿಮ್ಮ ನಂಬರ್ ನನಗೆ ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಇಂದ ನನಗೆ ಸಿಕ್ಕಿದೆ ಆಕ್ಚುಲಿ. ಸೊ ಸ್ವಲ್ಪ ವಿಷಯ ತಿಳಿಯೋದಕ್ಕೆ ಆಸೆ ಪಡ್ತೀನಿ. ನಿಮ್ಗೆ ತೊಂದರೆ ಆಗಲ್ಲ ಕೇಳ್ಬೋದಾ? ಕೇಳು. ಓಕೆ ಸರ್, ಮೊದಲನೇ ಪ್ರಶ್ನೆ, ತಾವು ಎಲೆಕ್ಷನ್ ನಿಂತಾಗ ತಮಗಾದ್ರೂ ಸರಿ ಯಾರಾದ್ರೂ ಸರಿ ಜನರು ವೋಟ್ ಮಾಡುವಾಗ ಜಾತಿ ನೋಡಿ ಇಲ್ಲಾಂದ್ರೆ ಧರ್ಮ ನೋಡಿ ವೋಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ನಿಮ್ ಗಮನದಲ್ಲಿ ಬಂದಿತ್ತಾ? ಅದಕ್ಕೆ ನಾವು ಓಪನ್ ಸೀಕ್ರೆಟ್ ಎಂತ ಓಪನ್ ಸೀಕ್ರೆಟ್ ಅಲ್ವಾ ಸರ್? ಆಸ್ಕ್ ವೆರಿ ಗ್ರೇಟ್ ಕ್ವಶನ್ಸ್. ಇದೆಲ್ಲ ಓಪನ್ ಸೀಕ್ರೆಟ್. ಅದಕ್ಕೆ ಧರ್ಮಾಧಾರಿತ ಪಕ್ಷದಿಂದನೂ ನಿಲ್ಲ, ಜಾತ್ಯಾಧಾರಿತ ಪಕ್ಷದಿಂದನೂ ನಿಲ್ಲಲಿಲ್ಲ, ಗೆಲ್ಬೇಕು ಅನ್ನೋ ಹಣ ಆಧಾರಿತ ಪಕ್ಷದಿಂದನೂ ನಿಲ್ಲಿಲ್ಲ ಅಹೋರಾತ್ರ. ಇವನೇ ಐಡಿಯಾಲಜಿಲಿ ಮಾಡಿದ ಒಂದು ಸ್ಟೇಜ್ ಅಲ್ಲಿ ಇದು ಸೋಲು ಗೆಲುವು ಎಂಬ ಯಾವುದೇ ಆಕಾಂಕ್ಷೆ ಇಲ್ಲದೆ, ಬೇಸರವಿಲ್ಲದೆ, ಸೋಲೆ ಖಂಡಿತ ಅಂತ ಗೊತ್ತಿದ್ರು ಕೂಡ ಇನ್ನೊಬ್ಬರಿಗೆ ಒಂದು ದಾರಿ ಮಾಡೋಣ ಅಂತ ಇಟ್ಸ್ ಎ ಸೂಸೈಡ್ ಸ್ಕ್ವಾಡ್ ಅಂತಾರಲ್ಲ ಹಂಗೆ. ಬರೀ ಡಿಪಾಸಿಟ್ ಬಿಟ್ರೆ ಒಂದು ಪೈಸಾ ಖರ್ಚು ಮಾಡಿದೆ, ಬರೀ ಏನು ತಿಂಡಿ ತಿಂದಿದ್ದು, ಪಾನಿಪುರಿ ತಿಂದಿದ್ದು, ಹೋಟ್ಲಲ್ಲಿ ತಿಂದಿದ್ದು ಇಷ್ಟು ಬಿಟ್ರೆ ಅಲ್ಲೂ ನಾನು ಖರ್ಚು ಮಾಡ್ಲಿಲ್ಲ. ಮತ್ತೆ ಒಬ್ಬರ ಹತ್ರ ನನ್ನ ಎಂಟೈರ್ ವರ್ಕ್ ವಿಡಿಯೋಸ್ ಅಲ್ಲಿದೆ. ಒಬ್ಬರ ಹತ್ರ ನನಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ. ವಿಚಾರಧಾರೆನ ಮಾತ್ರ ಹೇಳಿದನಷ್ಟೇ ವಿನ ನೀವು ನನಗೆ ಓಟ್ ಹಾಕಿ ಅಂತ ಒಬ್ಬರ ಹತ್ರ ಕೇಳಲಿಲ್ಲ. ದಟ್ ವಾಸ್ ನಾಟ್ ಮೈ ಕಾನ್ಸೆಪ್ಟ್. ಅದಕ್ಕೆ ಆದ್ರೆ ಜೀವನ ಪಾಠ ಕಲಿಸುತ್ತೆ. ಮತ್ತೆ ನನಗೆ ಅನ್ಸಿದ್ದು best way of coming up in elections is ಸ್ವಾತಂತ್ರ್ಯ ಅಭ್ಯರ್ಥಿ ಅಂತ. ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾವು ನಿಂತ್ಕೋಬೇಕು, ಪಕ್ಷದಿಂದ ನಿಂತ್ಕೋಬಾರ್ದು. ಪಕ್ಷ ನೋಡಿ ವೋಟ್ ಹಾಕ್ತಾರೆ, ವ್ಯಕ್ತಿ ನೋಡಿ ವೋಟ್ ಹಾಕ್ಬೇಕು ಅಂದ್ರೆ, ವ್ಯಕ್ತಿತ್ವ ನೋಡಿ ವೋಟ್ ಹಾಕ್ಬೇಕು ಅಂದ್ರೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು. ಅದೇನು ಕಾಕತಾಳೀಯವೋ ಅದು ಅನುಸಂಧಾನವೋ ಗೊತ್ತಿಲ್ಲ. ಸ್ವಾತಂತ್ರ್ಯ ಅನ್ನೋ ಪದ ಆ ಸ್ವಾತಂತ್ರ್ಯ ಅಭ್ಯರ್ಥಿಗೆ ಮಾತ್ರ ಸಿಗತ್ತೆ. ಅವನು ಒಂದು ವೇಳೆ ಗೆದ್ದು ಬಂದ್ರೆ, ಆ ರೀತಿ ಬಂದ್ರೆ, ಅವನು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಯಾಕಂದ್ರೆ ಅವನು ತನ್ನತನದಿಂದ ಗೆದ್ದು ಬಂದಿರ್ತಾನೆ, ಆರಿಸಿ ಬಂದಿರ್ತಾನೆ. ಇದು ಅಹೋರಾತ್ರ ಆ ಎಲೆಕ್ಷನ್ ಇಂದ ಕಲಿತ ಪಾಠ. ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬೇಕು ಮೊದಲು. ಆ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ, ಸೋತ್ರೆ ಪರ್ಸನಲ್ ಲೈಫ್ ಅಲ್ಲಿ ಸುಖ ಇದೆ, ಆರಿಸಿ ಬಂದ್ರೆ ಪಬ್ಲಿಕ್ ಲೈಫ್ಗೆ ಸುಖ ಕೊಡಬಹುದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಎರಡನ್ನೂ ಸಂತೋಷದಿಂದ ಸ್ವೀಕರಿಸಿ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಆಗ್ಬೇಕು. ಮತ್ತೆ ಇನ್ನೊಂದು ಆಶೆ ಏನಂದ್ರೆ, ಡಿಪಾಸಿಟ್ ಅನ್ನೋದನ್ನ ಇಡ್ಲೇಬಾರ್ದು. ಡಿಪಾಸಿಟ್ ಇಟ್ಟಾಗ ಒಬ್ಬ ವ್ಯಕ್ತಿ ಆವತ್ತಿನ ಸಂಪಾದನೆಯಲ್ಲಿ ಅವತ್ತು ಬದುಕುವಂತ ವ್ಯಕ್ತಿ ಎಲೆಕ್ಷನ್ ನಿಲ್ಲೋಕೆ ಆಗೋದೇ ಇಲ್ಲ. ಇವನ್ ಇಂಟೆನ್ಷನ್ ಪ್ರತಿಯೊಬ್ಬರು ಎಲೆಕ್ಷನ್ ನಿಂತ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಬೋದು, ಸಮಾಜದ ಕೆಲಸ, ಸಂಬಳ ಸಿಗತ್ತೆ ಅನ್ನೋ ಭಾವನೆಗೆ ಅದಕ್ಕೆ ಪುನಾದಿ ಹಾಕ್ಬೇಕಾಗಿತ್ತು. ಎಲೆಕ್ಷನ್ ಅಂದ್ರೆ ನಮ್ದಲ್ಲಪ್ಪ, ಹಣ ಇರೋರ್ದು, ಅದಕ್ಕೆಲ್ಲ ದೊಡ್ಡ ರೆಕಮೆಂಡೇಶನ್ ಇರಬೇಕು ಅಂತ ತಿಳ್ಕೊಳ್ಳೋದು. ಮತ್ತೆ ತುಂಬಾ ಜನ ನನ್ಗೆ ಹೇಳೋರು, ನೀವು ಏನ್ ಗೆಲ್ತೀರಿ, ಗೆಲ್ಲೋದಿಲ್ವಲ್ಲ, ಯಾಕೆ ನಿಂತ್ಕೊಂಡ್ರಿ? ನಾನು ಹೇಳಿದ ಸೋಲೋದಕ್ಕೆ ನಿಂತ್ಕೊಂಡೆ ಅಂತ ತಿಳ್ಕೊಳ್ಳಿ. ಅದನ್ನ ಹೇಳಿದೆ ನಾನು, ಸೋಲೋದಕ್ಕೆ, ನಿಮ್ಗೆ ಗೆಲ್ಲೋದಕ್ಕಲ್ಲ, ಎರಡವ್ರಲ್ಲಿ ಒಂದು ಸಾವುಗಲ್ವಲ್ಲ ಇದು. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಮಿ ಎ ಡೆತ್ ಅಲ್ವಾ. ಸೋಲು ಕೂಡ ಸೋಲೇ ಗೆಲುವಿನ ಸೋಪಾನ ಅಂತ ಹಾಡ್ಕೊಂಡು ಬೆಳೆದವ್ರು ನಾವು. ಸೋಲನ್ನ ಸುಖವಾಗಿ ಸ್ವೀಕರಿಸೋದು ಕೂಡ ಒಂದು ಅಭ್ಯಾಸ, ಅಧ್ಯಯನ ಅದು. ಸರ್ ಈಗ ನೀವು ಕಾಸ್ಟ್ ಬೇಸ್ ಮತ್ತೆ ರಿಲಿಜನ್ ಬೇಸ್ ವೋಟ್ ಮಾಡ್ತಾರೆ. ಹಂಗಿರುವಾಗ ಅಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಪ್ರಮುಖವಾಗಿ ನೋಡ್ಬಾರ ಯಾವ್ಯಾವ ಕಮ್ಯುನಿಟಿ? ನಂಗೇನ್ ಗೊತ್ತು, ನಾನು ಆ ರಿಸರ್ಚ್ ಕೂಡ ಮಾಡಿರ್ಲಿಲ್ಲ ನೋಡಿ. ಆಕ್ಚುಲಿ ನಾನು, ಫಾರ್ ಯುವರ್ ಇನ್ಫಾರ್ಮೇಶನ್, ಐ ಗಾಟ್ 5 ಚಿಲ್ಡ್ರನ್. ನನ್ ಆಫ್ ದೆಮ್ ನೋಸ್ ಮೈ ಕಾಸ್ಟ್, ನನ್ ಆಫ್ ದೆಮ್ ನೋಸ್ ಮದರ್ಸ್ ಕಾಸ್ಟ್, ನನ್ ಆಫ್ ದೆಮ್ ನೋಸ್ ದೇರ್ ಪರ್ಸನಲ್ ಕಾಸ್ಟ್. ನನಗೆ ಆ ಇಂಟೆನ್ಷನ್ಸ್ ಕೂಡ ಇಲ್ಲ. ಅಲ್ಲ ಮೀನ್ಸ್ ನಾನು ರೀಸನ್ ಹೇಳ್ತೀನಿ, ಬಿಕಾಸ್ ಈಗ ಒಂದೊಂದು ಕಮ್ಯುನಿಟಿ ಒಂದೊಂದು. I will call you back. I am taking food and your phone is not good. Your phone is getting vibrations and I am not able to listen you properly. I will call you back. Okay. Hello sir. Heli Bangari hogu. Manu sir Gangadala. ನನ್ನ ಹೆಸರು ಮನು ಅಂತ ಹೇಳಿದ್ದು. ಸರ್ ಆಗ ನೆಕ್ಸ್ಟ್ ಕ್ವಶನ್ ಬಂದು, ನಾನು ಆಗ್ಲೇ ಕೇಳಿದಾಗ ಸರ್, ಲೈಕ್ ನೀವು ಮೀನ್ಸ್ ಈಗ ಎಂ ಪಿ ಇದಾರಲ್ಲ ತೇಜಸ್ವಿ ಸರ್, ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಸರ್? ಹ್ಯಾಪಿನಾ ನೀವು? ಮೀನ್ಸ್ ಪಬ್ಲಿಕ್ಲಿ ಅವ್ರಿಗೆ ಹ್ಯಾಪಿನಾ, ಅದು ಜಸ್ಟ್ ಲೈಕ್ ಅವ್ರ ಬೇರೆ ಎಲೆಕ್ಷನ್ ಗೆದ್ದಾಯ್ತು ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಟರ್ನ್ ಔಟ್ ಮಾಡಿಲ್ಲ ಅಂತ ತರ ವ್ಯಕ್ತಿನ? ಅವ್ರದ್ದೇ ಅಲ್ಲ, ನಾನು ಯೂನಿಫಾರ್ಮ್ ಆಗಿ ನೋಡ್ತೀನಿ, ನಾನು ದೇಶದ ಕಡೆ ನೋಡ್ತೀನಿ. ಎಂಪಿ ಅಂದ್ರೆ ದೇಶಕ್ಕೆ ಸಂಬಂಧಿಸಿದ್ದು, ಹಾಗಾಗಿ ಐ ಆಮ್ ನಾಟ್ ಹ್ಯಾಪಿ ವಿತ್ ಎನಿಬಡೀಸ್ ಪರ್ಫಾರ್ಮೆನ್ಸ್, ಪರ್ಟಿಕ್ಯುಲರ್ಲಿ ಇನ್ ಕರ್ನಾಟಕ. ಯಾವ ಎಂಪಿ ಪರ್ಫಾರ್ಮೆನ್ಸ್ ಅಲ್ಲೂ ನನಗೆ ಸಂತೋಷ ಸಿಕ್ಕಿಲ್ಲ. ಬಟ್ ಇನ್ನೊಂದು, ನಾನು ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ವೆನ್ ಐ ಆಮ್ ಅಟ್ ವರ್ಕ್ ಐ ಶುಡ್ ಶೋ ಮೈ ಎಬಿಲಿಟಿ. When I am not at work, I should not comment on others meaninglessly. But as a citizen, ನನಗೆ ಅನ್ಯಾಯ ಆದ ಕಡೆ ಎಲ್ಲ ಹೇಳಿದೀನಿ. ತೇಜಸ್ವಿ ಸೂರ್ಯ ಅದು ಹೇಳಿದೀನಿ, ಪ್ರತಾಪ್ ಸಿಂಹ ಅದು ಹೇಳಿದೀನಿ. ಬಿಕಾಸ್ ಮೈ ಕನ್ಸರ್ನ್ ಈಸ್ ಅಬೌಟ್ ಪ್ಲಾಂಟೇಶನ್. ಪ್ರೆಸೆಂಟೇಶನ್ ಅಲ್ಲಿ ಇದು ನಮ್ಮ ಅರಣ್ಯ ಕಾಪಾಡೋದು, ಮತ್ತೆ ವೃಕ್ಷ ಕಾಪಾಡೋದು, ಪಕ್ಷಿ ಕಾಪಾಡೋದು. ಅದು ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಎಲ್ಲಾ ಮರಗಳಿಗೂ ಎಲೆಕ್ಟ್ರಿಸಿಟಿಯಲ್ಲಿ ದೀಪ ಹಚ್ಚಿದ್ರು. ಅಂದ್ರೆ ಒಂದೊಂದು ವೈರ್ ಸುತ್ತಬೇಕು ಅಂದ್ರೆ 1,000 ಮಳೆ ಹೊಡಿಬೇಕು. 1,000 ಮಳೆ, ಇವಾಗ ಒಂದು ಮಳೆ ಚುಚ್ಕೊಂಡ್ರೆ ಟೆಟ್ನಸ್ ಬರುತ್ತೆ ನಮ್ಗೆ, ಅದು ಜೀವನ. ಆ ಮರಗಳು ಸತ್ತೋದ್ರೆ ನಮ್ಗೆ ಆಕ್ಸಿಜನ್ ಇರೋದಿಲ್ಲ. ಒಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಅಂದ್ರೆ ಮೈಸೂರು ಆಕ್ಸಿಜನ್ಗೆ ಬುಡಕ್ಕೆ ಬೆಂಕಿ ಇಟ್ಟ ಅವನು. ಮತ್ತೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಡ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರು MP ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಇವಾಗ ನಮ್ಮ ಧರ್ಮದ ಮಾತ್ರ ಪ್ರಾರ್ಥನಾ ಇದು ದೇವಸ್ಥಾನ, ಅದನ್ನ ಯಾವುದೇ ಕಾರಣಕ್ಕೂ ಅಡ್ಡ ಇದ್ರೂ ರೋಡ್ ಕೆಡವಬಾರದು, ಬೇರೆ ಧರ್ಮಗಳದೆಲ್ಲ ಪ್ರಾರ್ಥನಾ ಮಂದಿರ ಕೆಡವಬಹುದು ಅನ್ನೋದು. ಮತ್ತೆ ಇಂಥವೆಲ್ಲ ಈ ಒಂದು ಧರ್ಮಾಧಾರಿತವಾದ ಸ್ಟೇಟ್ಮೆಂಟ್ಗಳು ಕೊಡೋದು. ಈಗ ಅಲ್ಲ ನೀವು ಹೇಳಿದ ಈ ಸ್ಟೇಟ್ಮೆಂಟ್ ಬಂದು ನಮ್ಮ ತೇಜಸ್ವಿ ಅವರು ಮಾಡಿದ ಸರ್. ತೇಜಸ್ವಿನ್ ಕೂಡ ಅಂತದ್ದೆಲ್ಲ ಮಾಡಿದಾನೆ, ಅಂತದ್ದೆಲ್ಲ ಮಾಡಿ ಅದೇ ನಂಗೆ ಬಾಲಿಷ ಅನ್ಸುತ್ತೆ ಒಂದು ಬಿಹೇವಿಯರ್. ಅದೇ ಏನು ಇವೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ. ಯಾರ ಹತ್ರ ಮಾತಾಡ್ತಿದ್ಯೋ? ಇಲ್ಲ ಇಲ್ಲ, ನಾನು ಇಲ್ಲಿ ಬರೀತಾ ಇಲ್ಲ ಸರ್. ಆಕ್ಚುಲಿ ನೀವ್ ಹೇಳಿ ನಾನು ಬರೀತಾ ಇರ್ಬೇಕು. ನನ್ ಆಫ್ ದೇರ್ ಪರ್ಫಾರ್ಮೆನ್ಸಸ್, ಈವನ್ ದೋ ಐ ಡೋಂಟ್ ಲೈಕ್ ದ ಪರ್ಫಾರ್ಮೆನ್ಸ್ ಆಫ್ ಮಂಡ್ಯ. ಯಾವುದೇ ಒಂದು ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ನನಗೆ ಬೇಜಾರಿಲ್ಲ. ಯು ಶುಡ್ ಡೂ ಯುವರ್ ಪರ್ಫಾರ್ಮೆನ್ಸ್. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ಲಿ, ಬೇರೆ ಪಕ್ಷ ಆಗ್ಲಿ, ಈ ಪಕ್ಷ ಆಗ್ಲಿ, ನನಗೆ ಪರ್ಫಾರ್ಮೆನ್ಸ್ ಸರಿಯಾಗಿ ಕಾಣಿಸ್ಬೇಕು. ಪಾಪ ಏನಂದ್ರೆ ಕೆಲವರು ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರ ಪಕ್ಷ ಎನ್ಕರೇಜ್ ಮಾಡೋದಿಲ್ಲ. ಕೆಲವರು ಕೆಟ್ಟ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರ ಪಕ್ಷ ಒಳ್ಳೇದಿದ್ರು ಏನು ಮಾಡಕ್ಕಾಗಲ್ಲ. ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಾರೆ, ಅವ್ರನ್ನ ಕ್ಯಾರೆ ಅನ್ನೋರು ಇರಲ್ಲ. ಸಮಥಿಂಗ್ ಅಂಬೇಡ್ಕರ್ ಅವರು ಜೀವಂತ ಇದ್ದಿದ್ರೆ ಏನಾದ್ರು ಸರಿ ಮಾಡ್ತಿದ್ರು ಏನೋನಪ್ಪ. ಇದಕ್ಕೆ ಸಾಲ್ವೇಶನೇ ಇಲ್ಲ. ನ್ಯಾಯ ಚಾಪೆ ಕೆಳಗ್ ದೂರಿದ್ರೆ, ಈ ಕಾಲದಲ್ಲಿ ಅನ್ಯಾಯ ರಂಗೋಲೆ ಕೆಳಗ್ ತೂರ್ತಾ ಇದೆ. ಓಕೆ ಸರ್, ನಾನು ಈಗ ನಾನು ಎಲೆಕ್ಷನ್ ಟ್ರೆಂಡ್ ಚೆಕ್ ಮಾಡಿದಾಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬ್ಯಾಂಗ್ಳೂರ್ ಸೌತ್ ಸೈಸ್ ಇದೆ ಹೇಳಿದ್ರೆ ಲೈಕ್ 1980s ಇಂದ ಸರ್ 1991 ಇಂದ ಅದು ಕಂಪ್ಲೀಟ್ಲಿ ಬಿಜೆಪಿ ಆಗಿದೆ. ಇನ್ಫ್ಯಾಕ್ಟ್ ಅವೆಲ್ಲ ನಾವು ಬ್ಲೈಂಡ್ ನಮ್ದು ಬ್ಲೈಂಡ್ ಫೋಲ್ಡೆಡ್ ಆಗಿತ್ತು ಅಂದ್ರೆ ಅವೆಲ್ಲ ಏನು ಅಧ್ಯಯನ ಮಾಡೋದಿಲ್ಲ. ನನಗೆ ಅದೇನದು 5 years ಕ್ವಶನ್ ಪೇಪರ್ ಸ್ಟಡಿ ಮಾಡಿ ಎಕ್ಸಾಮ್ ಬರದಂಗೆ ನಾನು ಅಧ್ಯಯನ ಮಾಡಿ ಟೆಕ್ಸ್ಟ್ ಬುಕ್ ಅಧ್ಯಯನ ಮಾಡಿ ಎಕ್ಸಾಮ್ ಬರೆಯೋದು. ನಾನ್ ಗೆಲ್ಲಬೇಕು ಅನ್ನೋ ಮೋಟೆಯಿಂದ ಚಾಯ್ಸ್ ಮಾಡ್ಲಿಲ್ಲಪ್ಪ. ನಾನು ಯಾವುದೇ ಆ ವಿಚಾರಗಳಲ್ಲಿಲ್ಲ. ಗೆದ್ರೆ ಈ ಕೆಲಸ ಮಾಡ್ತೀನಿ, ಸೋತ್ರೆ ಈ ಕೆಲಸ ಮಾಡ್ತೀನಿ. ಇವಾಗ ಸೋತ್ರು ವೃಕ್ಷ ರಕ್ಷಾ ಅದು ಇದು ಮಾಡ್ಕೊಂಡಿದೀನಿ. ಒಂದ್ ವೇಳೆ ಗೆದ್ದು ಬಂದ್ರೆ ಏನಾದ್ರು ಮಾಡ್ಬೋದು ಅನ್ಕೊಂಡೆ. ಥ್ಯಾಂಕ್ ಗಾಡ್ ನಾನು ಗೆಲ್ಲಿಲ್ಲ. ಯಾಕಂದ್ರೆ ನನಗೆ ಇವಾಗ ಒಂದು ಅನ್ನಿಸ್ತಾ ಇದೆ, ಗೆದ್ರು ಸೋತ್ರು ರಾಷ್ಟ್ರ ಭಕ್ತಿಗೆ ಏನು ಕೊರತೆ ಆಗೋದಿಲ್ಲ. ಗೆದ್ರೆ ಲಿಮಿಟೇಷನ್ಸ್ ಇದೆ, ಸೋತ್ರೆ ಲಿಮಿಟೇಷನ್ಸ್ ಇಲ್ಲ ಅಂತ ಒಂದು ಸೀಕ್ರೆಟ್ ಗೊತ್ತಾಯ್ತು. ಇವೆಲ್ಲ ಅನುಭವದಿಂದ ಬರುತ್ತೆ. ಅಲ್ಲಿ ಲಿಮಿಟೇಷನ್ಸ್ ಇದೆ, ನನಗೆ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ, ಬೌಂಡ್ರಿ ಲೆಸ್. ಅದು ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಒಂದು ಬೌಂಡ್ರಿ ಒಳಗಡೆ ಫೈಟ್ ಮಾಡೋದು ಲಿಮಿಟ್ಸ್ ಇರುತ್ತೆ. ಆ ಲಿಮಿಟ್ಸ್ ಇಲ್ಲ. ಇವಾಗ ನಾನ್ ಮಾಡ್ತಾ ಇರೋ ಕೆಲಸಕ್ಕೆ ದೇವರ ಆಶೀರ್ವಾದದಿಂದ ಒಬ್ಬಂಟಿಯಾಗಿ ಕೂಡ ಮಾಡ್ತಾ ಇದೀನಿ. ಎಲ್ಲದನ್ನ ವಿರೋಧಿಸ್ತಾ ಇದೀನಿ. ಆನ್ಲೈನ್ ಗ್ಯಾಮ್ಲಿಂಗ್ ವಿರೋಧಿಸ್ತಾ ಇದೀನಿ. ನೀ ಇವಾಗ ಹೇಳ್ತಾ ಇದೀಯಾ ವೈ ಆನ್ಲೈನ್ ಗ್ಯಾಮ್ಲಿಂಗ್ ಟೆಲ್ ಮಿ. ಆನ್ಲೈನ್ ಗ್ಯಾಮ್ಲಿಂಗ್ ಇವಾಗ ಧರ್ಮಾಧಾರಿತವಾಗಿಯೇ ಈ ಪಕ್ಷ ಬಂದಿದೆ ಅಂತ ಇಟ್ಕೋಪ. ಹಿಂದೂ ಧರ್ಮದ ಆಧಾರಿತವಾಗಿ ಬಂದಿದೆ ಅಂತ ಇಟ್ಕೋ. ಹಿಂದೂ ಧರ್ಮ ಏನ್ ಹೇಳುತ್ತೆ, ಒಂದು ಮಹಾಭಾರತ ಎಂಬ 5ನೇ ವೇದನೆ ಬರೆದು ಬಿಡ್ತು ಹಿಂದೂ ಧರ್ಮ. ಆ ಮಹಾಭಾರತ ಈಸ್ ಬೇಸ್ಡ್ ಆನ್ ಗ್ಯಾಮ್ಲಿಂಗ್. ಅಂದ್ರೆ ಗ್ಯಾಮ್ಲಿಂಗ್ ಇಂದ ಏನೇನ್ ದುಷ್ಪರಿಣಾಮಗಳಾಗತ್ತೆ, ಹೆಂಡತಿ ಮಕ್ಕಳನ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತು. ಮತ್ತೆ ಹೌ ಟು ರಿಕವರ್ ಫ್ರಮ್ ಗ್ಯಾಮ್ಲಿಂಗ್ ಅಂತ ತೋರಿಸ್ತು. ಅಂದ್ರೆ ಇನ್ ಲೈಫ್ ಅಲ್ಲಿ ಗ್ಯಾಮ್ಲಿಂಗ್ ಆಡಬಾರ್ದು ಅಂತ ಹೇಳ್ಕೊಡ್ತು. ಅಂತ ಪಕ್ಷನೇ ಇವತ್ತು ಗ್ಯಾಮ್ಲಿಂಗ್ ಆನ್ಲೈನ್ ಗ್ಯಾಮ್ಲಿಂಗ್ ಆಡಿಸ್ತಾ ಇದೆ. ಅದು ಕರೋನಾ ಟೈಮ್ ಅಲ್ಲಿ ಅಂದ್ರೆ ದಿಸ್ ಇಸ್ ಎ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್. ಅರ್ಥ ಆಯ್ತಾ ಸರ್? ಅಲ್ಲಿರೋ ಜನರಿಗೆ ಮೇಜರ್ ಡಿಮ್ಯಾಂಡ್ಸ್ ಏನ್ ಸರ್? ಲೈಕ್ ಡೆವಲಪ್ಮೆಂಟ್ ಅಲ್ಲಾಗಿ ನಮ್ಗೆ ಇದು ಬೇಕು ಸರ್, ಲೈಕ್ ಇದು ಅರ್ಜೆಂಟ್ ಆಗಿ ನೀರು ಕುಡಿಯೋ ನೀರು ಇಲ್ಲಾಂದ್ರೆ ರೋಡ್ ಬೇಕು ಅಂತ ತರ ಏನೆಲ್ಲ ಕೇಳಿದಾರೆ. ಆಕ್ಚುಲಿ ಮೊದಲನೇದಾಗಿ ನಾನು ಬೆಂಗಳೂರು ಆರಿಸ್ಕೊಂಡಿದ್ದೆ ಯಾಕೆ ಅಂತ ಹೇಳ್ತೀನಿ. ನೀನು ಒಳ್ಳೆ ಪಾಯಿಂಟ್ ಬಂದೆ. ಬೆಂಗಳೂರು ಭೂಪಾಲು ಲೇಕ್ ಸಿಟಿ ಅಂತಾರಲ್ಲ, ಭೂಪಾಲ್ಗಿಂತ ಹೆಚ್ಚು ಲೇಕ್ ಸಿಟಿ ಬೆಂಗಳೂರು. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳ್ತಾರಲ್ಲ, ಆ ಗಾರ್ಡನ್ ಬದುಕಿರೋದೇ ನೀರಿಂದ. ಆದ್ರೆ ಇಂಟರ್ನ್ಯಾಷನಲ್ ಸರ್ವೆ ಪ್ರಕಾರ ವಾಟರ್ ಸ್ಕೇರ್ಸಿಟಿ, ನೆಕ್ಸ್ಟ್ ಸೋಮಾಲಿಯಾ ಬಿಟ್ರೆ ಡ್ರಾಟ್ ಬರೋದು ಬೆಂಗಳೂರೇ ನೆಕ್ಸ್ಟ್ ಸಿಟಿ ಕ್ಯೂ ಅಲ್ಲಿದೆ. ಇವಾಗ ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ಬರುತ್ತೆ. ಒಂದ್ ವೇಳೆ ಏನಾದ್ರು ಈ ಏರಿಯಾದಲ್ಲಿ MP ಆದ್ರೆ ಅಲ್ಲಿರೋ ಎಲ್ಲ ಕೆರೆಗಳಿಂದ ಹಿಡಿದು ನೀರಿನ ಸಮಸ್ಯೆನ ಕ್ರಿಯೇಟ್ ಒಳ್ಳೆ ಸಾಲ್ವ್ ಮಾಡಿ ಅದನ್ನ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೆ ನಾನು. ವಾಟರ್ ಇಂದಾನೆ ಶುರುವಾಗಿತ್ತು. ನೆಕ್ಸ್ಟ್ ಅರಣ್ಯ. ಅಂದ್ರೆ ಅರಣ್ಯ ಅಂತ ನಾನು ಯಾಕೆ ಮಾತು ಬಳಸ್ತಾ ಇದೀನಿ ಅಂದ್ರೆ, ಅರಣ್ಯ ಅಂದ್ರೆ ಸಿಟಿ ಆಗ್ಲಿ ಔಟ್ ಸೈಡ್ ಆಗ್ಲಿ ವನ ಅಂದ್ರೆ ಅರಣ್ಯಕ ಎನ್ನುವ ಪುರಾಣಿಕಲ್ಲಿ ಅರಣ್ಯಕ ಎನ್ನುವ ಪತ್ನಿಯಿಂದ ಕಶ್ಯಪರಿಗೆ ಅರಣ್ಯ ಹುಟ್ಟಿತು. ಅಂದ್ರೆ ಅರಣ್ಯ ಅಂದ್ರೆ ಸಸ್ಯ ಸಂಪತ್ತು. ಗಾಮಾವಿಷ್ಯಚ ಭೂತಾನಿ ಧಾರಯಾಮ್ಯ ಹಮೋಜಸಃ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ. ಅಂದ್ರೆ ಮನುಷ್ಯ ಅನ್ನೋದು ಬದುಕಿರ್ಬೇಕು ಅಂದ್ರೆ ಮೊದಲು ಸಸ್ಯ ಸಂಪತ್ತು ಬದುಕಿರ್ಬೇಕು. ಹಾಗಾಗಿ ನೀರಿನ ನಂತರ ನಂದು ಟೋಟಲ್ ಇದು ನಮ್ಮ ಈ ಬೆಂಗಳೂರು ಸೌತ್ ನ ಸಸ್ಯ ಶ್ಯಾಮಲ ಮಾಡ್ಬೇಕು ಅಂತ ಒಂದ್ ವೇಳೆ ಗೂಗಲ್ ಅರ್ತ್ ಅಲ್ಲಿ ನೋಡಿದ್ರು ಕೂಡ ತಲೆ ಸುತ್ತು ಬರ್ಬೇಕು, ಅಷ್ಟು ಗ್ರೀನ್ ಮಾಡ್ಬಿಡ್ಬೇಕು ಅನ್ನೋ ಆಸೆ ಅದು ಅಹೋರಾತ್ರನಿಗಿದ್ದು. ಅದಾದ ನಂತರ ಸ್ಟ್ರೀಟ್ ಅನಿಮಲ್ಸ್, ಅವುಗಳ ಹೆಲ್ತ್ ಕೇರು, ಮತ್ತೆ ಎಲ್ಲಾ ಜನಗಳದ್ದು ಹೆಲ್ತ್ ಕೇರು. ಹಂಗೆ ರೂಟ್ ಲೆವೆಲ್ ಇಂದ ಪ್ರೊಟೋಸೋವಾ ಪಾರಿಫೆರಾ ಸಿಲೆಂಟ್ರೇಟಾ ಅಂತ ಯಾವಾಗ ಸೈನ್ಸ್ ಹೇಳುತ್ತೋ ಹಂಗೆ ರೂಟ್ ಲೆವೆಲ್ ಇಂದ ಮೇಲ್ಬಾರದು. ಅಂದ್ರೆ ಭೂಗರ್ಭದ ಸಂಪತ್ತು, ಉರುಗ ಸಂಪತ್ತು, ಇವುಗಳನ್ನ ಕಾಪಾಡ್ಕೊಂಡು ನಾವು ಹಂಗೇ ನೆಕ್ ಹಿಡ್ಕೊಂಡು ಬಂದ್ರೆ ಒಂದು ಪೈಪ್ ಅಲ್ಲಿರೋ ಡಸ್ಟ್ ನ ತೆಗೆಯಲ್ವಾ ಹಂಗೆ ಒಂದ್ ಕಡೆಯಿಂದ. ಹಂಗೆ ಹ್ಯೂಮನ್ ಲೈಫ್ ನ ರಿಚ್ ಮಾಡೋಣ 5 years ಅಲ್ಲಿ. ಮತ್ತೆ ಆನ್ ದ ಪರ್ಮಿಷನ್ ಆಫ್ ಪೀಪಲ್ ಅಂತ ಅನ್ಕೊಂಡಿದ್ದೆ. ಹೆಂಗೆ ಅಂದ್ರೆ ವಾಟ್ಸ್ಆಪ್ ಮತ್ತೆ ಯಾವ್ದು ಟೆಲಿಗ್ರಾಮ್ ಗ್ರೂಪ್ಸ್ ಮಾಡಿ ಎವ್ರಿ ಏರಿಯಾದು ಅದಕ್ಕೊಬ್ಬ ಲೀಡರ್ ಮಾಡ್ತಾ ಬಂದು ಎವ್ರಿ ಡೇ ಎವ್ರಿ ಕಾರ್ನರ್ ರಿಪೋರ್ಟ್ ರೀಚ್ ಮಾಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಇವೆಲ್ಲ ಕನಸುಗಳಷ್ಟೇ, ಅದು ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಇರೋದಷ್ಟೇ. ಇವೆಲ್ಲ ಯಾವುದೇ ಆಗ್ಲಿ ಪ್ರಾರ್ಥನಾ ಮಂದಿರಗಳು ಅಂದ್ರೆ ಯಾವುದೇ ಧರ್ಮದ ಸೆಂಟರ್ಸ್, ಎಲ್ಲಾ ಧರ್ಮಗಳನ್ನು ಸಮವಾಗಿ ಕಾಣೋದು, ಎಲ್ಲಾ ಮಂದಿರಗಳು, ಮಾಸ್ಕ್ಸ್, ಇದು ನಮ್ಮ ಚರ್ಚಸ್, ಅವುಗಳನ್ನ ಮೇಂಟೆನೆನ್ಸ್ ಅವರೇ ನೋಡ್ಕೊಳ್ಳೋ ತರ, ಅದು ಚೆನ್ನಾಗಿರೋ ತರ, ಅಲ್ಲಿ ಯಾವುದೇ ಒಂದು ಪಾರ್ಶಿಯಾಲಿಟಿ ಮಾಡದೆ ಎಲ್ಲರಿಗೂ ಸಮವಾಗಿ ದರ್ಶನ ಸಿಗೋ ತರ, ಅಲ್ಲಿ ಮಣಿ ದುಡ್ಡುಗೆ ದರ್ಶನ, ದುಡ್ಡು ಕೊಟ್ಟವ್ರಿಗೆ ಹೆಚ್ಚು ದರ್ಶನ, ಪಾಲಿಟಿಷಿಯನ್ಸ್ ಹೋಗಿ ಒಳಗಡೆ ಕೂತ್ಕೊಳ್ಳೋದು, ಇವನ್ನೆಲ್ಲ ಅವಾಯ್ಡ್ ಮಾಡಿ ಒಂಥರ ಅದೆಲ್ಲ ದೊಡ್ಡ ಕನಸು ಬಿಡಪ್ಪಿ. ಸರ್, ಅಲ್ಲಿ ಇನ್ನೊಂದು ಕ್ವಶನ್ ಅಂದ್ರೆ ಅಲ್ಲಿ ಜಾತಿ ಹೆಸರಲ್ಲಿ ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡ ತಂದೆ. ಒಂದ್ಸಲ ಐ ಕ್ಲಿಯರ್ಡ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಕಾಸ್ಟ್, ಕ್ರೀಡ್ ಅಂಡ್ ಆಲ್ ದಿಸ್. ನಿಮ್ದಲ್ಲ ಸರ್, ನಿಮ್ದಲ್ಲ, ಅಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಗಳ ನಡೀತಾ ಇದೆ ಅಂತ ಕೇಳಿದ್ದು. ಅದು ನಡೆದ್ರೆ ಅದು ಅವ್ರ ಕರ್ಮ, ಅದಕ್ಕೆ ಆ ಜಾತಿ ಹೆಸರಲ್ಲಿ ಜನ ನಡೆದ್ರೆ ಅದು ಏಳಿಗೆ ಆಗೋದಿಲ್ಲ ಅಂತ. ಅಂದ್ರೆ ಯಾವುದೇ ಕಂಟ್ರಿ ಕಮ್ಯುನಲ್ ಕ್ಲಾಶಸ್ ಇದ್ರೆ ಅದು ಏಳಿಗೆ ಆಗಲ್ಲ ಕಂಟ್ರಿ. ಅದನ್ನ ಅವೇರ್ನೆಸ್ ನ ಎರಾಡಿಕೇಟ್ ಮಾಡ್ಬೇಕು. ನನಗೆ ಅದಕ್ಕೆ ಯಾವುದೇ ಒಂದು ಖೇದ ಇಲ್ಲ, ನಾನು ಆರಿಸಿ ಬರ್ಲಿಲ್ಲ ಅಂತ. ಯಾಕಂದ್ರೆ ಆರಿಸಿ ಬಂದಿದ್ರೆ ಆರೋಗ್ಯ ಕೂಡ ಪೆಟ್ಟು ತಿಂತಾ ಇತ್ತು. ಯಾಕಂದ್ರೆ ನಾನು ವರ್ಕೋಹಾಲಿಕ್ ಮನುಷ್ಯ, ನಾನು ಡೇ ಅಂಡ್ ನೈಟ್ ಕೆಲಸ ಮಾಡುವಂತ ಕ್ಯಾರೆಕ್ಟರ್. ಆರಿಸಿ ಬಂದಿದ್ರೆ ನಾನು ಬದುಕೋದೇ ಕಡಿಮೆ, ಅಷ್ಟು ಹಾರ್ಡ್ ವರ್ಕ್ ಇದೆ ಈ ಏರಿಯಾದಲ್ಲಿ. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ಎವ್ರಿಥಿಂಗ್. ಐ ವೆಲ್ಕಮ್ಡ್. ಸರ್, ಕೊನೆಯ ಪ್ರಶ್ನೆ ಅದು ಬಂದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮೀನ್ಸ್ ನಿಮ್ಗೆ ಗೊತ್ತಿರೋರು ಯಾರೆಲ್ಲ ಇದಾರ? ಮೀನ್ಸ್ ಲೈಕ್ ಇವತ್ತು ಇಲ್ಲಿ ನಿಂತ್ಕೋತಿ, ನಾಳೆ ಇನ್ನೊಂದ್ ಕಡೆ ನಿಂತ್ಕೋಬಹುದು, ನಾ ಅಥವಾ ನಿಂತ್ಕೊಳ್ಳದೆ ಇರ್ಬೋದು. ನಂದು ಅಂತ ಯಾಕೆ ಹೇಳ್ತೀಯ? ನಾನು ಎಲ್ಲಿ ನಿಂತ್ಕೊಂಡ್ರೆ, ನೀನ್ ರಾಜಸ್ಥಾನಿ ಡೆಸರ್ಟ್ ಅಲ್ಲಿ ನಿಲ್ಸಿದ್ರು ನಾನು ವರ್ಕ್ ಮಾಡ್ತೀನಿ. ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ. ನನಗೆ ಬೆಂಗಳೂರಲ್ಲೇ ನಿಂತ್ಕೋಬೇಕು ಅಂತ ಹೇಳಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. ನಿಂತ್ಕೊಂಡ್ರೆ ಅಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಬ್ಯಾಂಗ್ಳೂರ್ ಸೌತ್ ಕಾನ್ಸಂಟ್ರೇಟ್ ಮಾಡುವಾಗ ಅದ್ರ ಬಗ್ಗೆ ಇಲ್ಲ. ಇಟ್ ಈಸ್ ನಾಟ್ ಎ, ಇಟ್ಸ್ ಎ ಒನ್ ಟೈಪ್ ಆಫ್ ಅಂದ್ರೆ ನೋನ್ ಏರಿಯಾ ಅಂತ. ಇವಾಗ ನನಗೆ ಚಿಕ್ಕ ವಯಸ್ಸಿಂದ ಅಡ್ಡಾಡಿರೋ ಏರಿಯಾ ಇದು. ಹಾಗಾಗಿ ಐ ನೋ ಎಲ್ಲೆಲ್ಲಿ ವೀಕ್ನೆಸಸ್ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಬೇಗ ಕೆಲಸ ಮಾಡ್ಬೋದಷ್ಟೇ ಇಲ್ಲಿ ಅಂತ. ಇಲ್ಲಿ ಅಂದ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಬೋದು. ಯಾಕಂದ್ರೆ ನನ್ಗೆ ಈ ಚಿಕ್ಕ ಎಲ್ಲ ಲೈಫ್ ಎಲ್ಲ ಓಡಾಡಿರೋ ಜಾಗ, ರಸ್ತೆಗಳು, ಮೂಲೆ ಮೂಲೆಗಳು ಅಂದ್ರೆ ಈಸಿ ಅಲ್ವಾ ಟು ಕ್ಲೀನ್ ಇಫ್ ಯು ನೋ ದ ಟೊಫೋಗ್ರಫಿ. ಅಷ್ಟೇ. ಹೌದೌದು ಸರ್. ಅಲ್ಲಿ ಮೀನ್ಸ್ ಯಾವ್ದೇ ಪ್ರಮುಖ ವ್ಯಕ್ತಿಗಳು ಮೀನ್ಸ್ ರಾಜಕೀಯದಲ್ಲಿ ಬರೋದಕ್ಕೂ ಆಸೆ, ರಾಜಕೀಯದಲ್ಲಿ ಬರೋದಿಲ್ಲ, ಆದ್ರೆ ಜನರೊಳಗೆ ಒಳ್ಳೊಳ್ಳೆ ಕೆಲಸ ಮಾಡಿ, ಈಗ ಲೈಕ್ ಒಂದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಎನ್ ಜಿ ಒ ಇರ್ಬೋದು, ಅಂತ ವ್ಯಕ್ತಿಗಳು ಯಾರಲ್ಲಿ ಪರಿಚಯ ಇದೆ? ಮೀನ್ಸ್ ಅವರು ಬಂದು ರಾಜಕೀಯದಲ್ಲಿ ಜೀರೋ ಇಂಟ್ರೆಸ್ಟ್ ಇದೆ, ರಾಜಕೀಯದಲ್ಲಿ ಬರೋದಿಲ್ಲ ಅಂತ ತರ ವ್ಯಕ್ತಿಗಳು ನಿಮ್ಗೆ ಗೊತ್ತಿದ್ದಾರೆ ಅಲ್ಲಿ? ಏನಾದ್ರು ನನ್ಗೆ ಗೊತ್ತಿದೆ ಅಂದ್ರೆ ಗೊತ್ತಿಲ್ಲ ಅಂತ ಅರ್ಥ, ಗೊತ್ತಿಲ್ಲ ಅಂದ್ರೆ ಗೊತ್ತಿದೆ ಅಂತ ಅರ್ಥ. ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆ ಓದ್ಕೊಂಡು ಬಂದವನು ನಾನು. ಡಿವಿಜಿ ಅವರ ಕ್ಷೇತ್ರ ಅನ್ನೋ ಕೂಡ ಅಭಿಮಾನ ಇರೋದು ನನಗೆ. ಈ ಜಾಗನ ಅಂತದ್ದು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಎಲ್ಲ ಹೆಂಗೆ ಹಿರಿಯರನ್ನ ಕಂಡ್ಕೊಂಡ್ ಬಂದ ನಾನು. ಈ ಏರಿಯಾದಲ್ಲಿ 10 years ಫ್ರೀ ಕನ್ಸಲ್ಟೆನ್ಸಿ ಮಾಡಿದೀನಿ. ಅವಾಗ ಏನನ್ನೂ ಬಯಸದೆ ಬಾಲ್ಯದಲ್ಲಿ ವಿತೌಟ್ ಎನಿ ಫೀಸ್. ಅವಾಗ ಇಲ್ಲಿನ ಜನಗಳ ಎಲ್ಲ ತುಂಬಾ ಒಂದು 40,000 ಜನರ ಮುಖಾಮುಖಿ ಪರಿಚಯ ಇದೆ. ಒಬ್ಬೊಬ್ಬರ ಹತ್ರ ನಾನು 1 ಗಂಟೆ ಕೂತ್ಕೊಂಡು ಮಾತಾಡಿದ್ದೀನಿ. ಅದಾದ್ಮೇಲೆ ಅವಾಗ ಹಾಗಾಗಿ ಬೇಸಿಕಲಿ ಐ ಆಮ್ ಎ ಫೇಸ್ ರೀಡರ್. ನನಗೆ ಹಾಗಾಗಿ ನನಗೆ ನೀ ಕೇಳ್ತಾ ಇರೋದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಈಗ ಮೀನ್ಸ್ ಅಲ್ಲಿ ಪ್ರಾಮಿನೆಂಟ್ ಪರ್ಸನಾಲಿಟಿ ಇದಾರೆ ಅಂತ ಒಂದು ರಿಪೋರ್ಟ್ ಅಲ್ಲಿ ಬರೆಯೋದು ಅಷ್ಟೇ, ಏನ್ ಬೇರೆ ಇಲ್ಲ. ತುಂಬಾ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಇದಾರೆ, ಹಿಡನ್ ರಸ್ತೆಲಿ ಜ್ಞಾನಿಗಳಿದ್ದಾರೆ, ಅನೇಕ ಧರ್ಮಗಳಲ್ಲಿ ಫಿಲಾಸಫರ್ಸ್ ಇದಾರೆ, ತುಂಬಾ ಸೋಷಿಯಲ್ ಸರ್ವ್ ಮಾಡೋರಿದ್ದಾರೆ, ಮನೆಗೂ ದಿನ ಮನೆಯಿಂದ ಹೊರಟು ಬೆಕ್ಕಿಗೆ ಆಹಾರ ಹಾಕೋರಿದ್ದಾರೆ, ನಾಯಿಗೆ ಫುಡ್ ಹಾಕೋರಿದ್ದಾರೆ, ಮತ್ತೆ ಮನೆ ಬಿಟ್ರೆ ದಿನಕ್ಕೆ ವಾರಕ್ಕೊಂದ್ಸಲ ಮರ ಕಾಪಾಡೋರಿದ್ದಾರೆ, ಮತ್ತೆ ಫ್ರೀ ಆಗಿ ಕನ್ಸಲ್ಟ್ ಮಾಡೋ ಡಾಕ್ಟರ್ಸ್ ಇದಾರೆ ಬಡವರು ಅಂದ ತಕ್ಷಣ. ಅಂತವ್ರೆಲ್ಲ ತುಂಬಾ ಇದಾರಪ್ಪ ಇಲ್ಲಿ. ಮತ್ತೆ ತುಂಬಾ ಪ್ರಾಮಾಣಿಕರಿದ್ದಾರೆ. ಒಂದು ಚೂರು ನೆಗೆಟಿವ್ ಇನ್ಕಮ್ ಇಲ್ಲದೆ ಪಾಸಿಟಿವ್ ಅಲ್ಲಿ ಅಂದ್ರೆ ಎಲ್ಲ ಅಕೌಂಟಬಿಲಿಟಿಲಿ ದುಡಿದು ಟ್ಯಾಕ್ಸ್ ಕಟ್ಟಿ ಬದುಕಿರುವಂತಹ ಬಿಸ್ನೆಸ್ ಮೆನ್ ಇದ್ದಾರೆ. ಮತ್ತೆ ಅತಿ ಟೇಸ್ಟಿ ಫುಡ್ ಮಾಡುವಂತಹ ಹೋಟೆಲಿಯರ್ಸ್ ಇದ್ದಾರೆ. ಕ್ಲೀನ್ಲಿನೆಸ್ ಅಲ್ಲಿ ಅವಾರ್ಡ್ ತಗೊಂಡಿರೋ ಹೋಟೆಲಿಯರ್ಸ್ ಇದ್ದಾರೆ. ಹೋಟೆಲ್ ಇಂಡಸ್ಟ್ರಿಗೆ ಒಂದು ದಾರಿದೀಪ ಆಗಿರುವಂತಹ ಹೋಟೆಲಿಯರ್ಸ್ ನಮ್ಮ ಸೌತ್ ಅಲ್ಲಿ ಇದ್ದಾರೆ. ಬ್ಯಾಂಗ್ಳೂರ್ ಸೌತ್ ಅಂದ್ರೆ ಅದು ಕೆಂಪೇಗೌಡರ ಕಾರ್ಯಕ್ಷೇತ್ರವಾಗಿತ್ತು. ಯಾಕಂದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅವರು ಮೀಟಿಂಗ್ಸ್ ಆರ್ಗನೈಸ್ ಮಾಡ್ತಾ ಇದ್ರು. ಕೆಂಪೇಗೌಡ ಟವರ್ಸ್ ಗಂಗಾಧರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲೊಂದು, ಅಲ್ಲಿ ಕೆಳಭಾಗದಲ್ಲೊಂದು, ಅಲ್ಲಿ ಬಂಡಿ ಮಾಂಕಾಳಮ್ಮನ ದೇವಸ್ಥಾನದ ಹಿಂಭಾಗದಲ್ಲೊಂದು ಟವರ್ಸ್ ಇದೆ. ಲಾಲ್ ಬಾಗ್ ಬಿಟ್ರೆ 3 ಟವರ್ ಇಲ್ಲೇ ಇದೆ. ಓಕೆ ಸರ್, ತುಂಬಾ ಧನ್ಯವಾದ. ಮತ್ತೆ ಈ ಕಾಲ್ 2 ರೆಕಾರ್ಡ್ ಆಗಿದೆ, ಇದನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಆಯ್ತು ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್.